नन कल सके यूरे सरी सरी मधुमती उस नन निलस्तनी नन कल सके यार अड्डी नो बर बर दो दो शिवानी त्रिशूल तप ಮಾಡಿದನೆ ಅದಕ್ಕೆ ಅವನಿಗೆ ಒಂದು ಕ್ಷಣನೂ ಇರಕ್ಕೆ ಬಿಡದೆ ನಾನು ಬೈತ್ ಕಳಿಸಿದ್ದು ನನ್ನ ಮಗ ಅಂತಾನು ನೋಡಿಲ್ಲ ಗೊತ್ತಾ ಅವನ್ನ ಶಿವಾನಿ ನಾವು ತುಂಬಾ ಸ್ಟ್ರಿಕ್ಟ್ ಮಕ್ಕಳು ದಾರಿ ತಪ್ಪ ಹೋಗಬಾರದು ಅನ್ನೋದೇ ನಮ್ಮ ಚಿಂತೆ ನಿಮಗೆ ಗೊತ್ತಲ್ವಾ ಶಿವಾನಿ ನಿನಗೆ ಎಷ್ಟೇ ಕೋಪ ಇರಬಹುದು ತ್ರಿಶೂಲ್ ಈ ತರ ಎಲ್ಲ ಮಾಡಿದ್ನಲ್ಲ ಅನ್ನೋ ಬೇಜಾರು ಇರ್ಬೋದು ಆದ್ರೆ ಇವಾಗ ಮದ್ವೆ ಅನ್ನೋದು ನಡೆದು ಹೋಗಿದೆ ಇವಾಗ ಸರಿ ತಪ್ಪುಗಳ ಬಗ್ಗೆ ಯೋಚನೆ ಮಾಡೋದು ವ್ಯರ್ಥ ಅಲ್ವಾ ಇಷ್ಟ ಇಲ್ಲ ಅಂತ ತಾಳಿ ಕಿತ್ತಾಕಕ್ಕಾಗತ್ತಾ ಹೆಣ್ಣಿನ ಕುತ್ತಿಗೆಗೆ ಒಂದ್ಸರಿ ತಾಳಿ ಬಿದ್ದ್ಮೇಲೆ ಅವಳು ಗಂಡನ ಮನೆಗೆ ಸೇರ್ಲೇಬೇಕು ಶಿವಾನಿ ಹಠ ಮಾಡಬೇಡಮ್ಮ ನಮ್ ಜೊತೆ ಬಂದ್ಬಿಡು ಮುಂದೆ ನಿನ್ ಜೀವನ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ನಾನು ನಿನಗೆ ಭರವಸೆ ಕೊಡ್ತೀನಮ್ಮ ನಮ್ ಇಡೀ ಕುಟುಂಬ ನಿನ್ ಜೊತೆಲೇ ನಿಲ್ಲುತ್ತಮ್ಮ ಪ್ಲೀಸ್ ಪದೇ ಪದೇ ಅದನ್ನೇ ಹೇಳ್ಬೇಡಿ ಈ ವಿಷಯದಲ್ಲಿ ನನ್ನ ನಿರ್ಧಾರ ಯಾವುದೇ ಕಾರಣಕ್ಕೂ ಬದಲಾಗಲ್ಲ ಯೋಚನೆ ಮಾಡಮ್ಮ ತರ ತುರಿರಿ ನಿರ್ಧಾರ ತಗೊಳ್ಳೋದಲ್ಲಮ್ಮ ಇದು ನಾನು ಅದನ್ನೇ ಹೇಳ್ತಾ ಇರೋದು ತರಾ ತುರಿಲಿ ನಿಮ್ ಮನೆಗೆ ಬರೋ ನಿರ್ಧಾರ ನಾನು ತಗೊಳಕ್ ಆಗಲ್ಲ ಅಂದ್ರೆ ಸಮಯ ಕೊಟ್ರೆ ಬರ್ತೀಯಾ ಇಲ್ಲ ಎಷ್ಟು ಸತಿ ಹೇಳ್ಬೇಕು ನಾನು ನಾನು ಬರಲ್ಲ 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 ನನ್ ಯಾವುದೇ ಕಾರಣಕ್ಕೂ ಅವನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಶಿವಾನಿ ಅಮ್ಮ ದಯವಿಟ್ಟು ನನ್ನನ್ನ ಒತ್ತಾಯ ಮಾಡಬೇಡಿ ಈ ವಿಷಯ ಬಿಟ್ಟು ಬೇರೆ ಏನಾದ್ರೂ ಇದ್ರೆ ಮಾತಾಡಿ ಈ ವಿಷಯದಲ್ಲಿ ಚರ್ಚೆ ವ್ಯರ್ಥ ಸೈಲೆಂಟ್ ಆಗಿ ಕೂತ್ಬಿಟ್ಟಿದಾನೆ ಏನಾದ್ರೂ ಮಾಡಿ ಮಜಾ ತಗೋಬೇಕಲ್ಲ ಶೋಪ ಸುಸ್ತಾಗೋಯ್ತು ಎಷ್ಟು ದೂರ ಇದೆ ನಮ್ಮ ಮನೆ ತುಂಬಾ ದೂರ ಮನೆ ಮಾಡಬಾರ್ದಪ್ಪ ಹೋಗ್ ಬರೋಷ್ಟು ಕೈ ಕಾಲೆಲ್ಲ ಬಿದ್ದೋಗ್ಬಿಟ್ಟಿರುತ್ತೆ ಅಯ್ಯೋ ದೇವ್ರೆ ಏನ್ ಕೆಲ್ಸ ಏನ್ ಕೆಲ್ಸ ಮನೇಲೆ ಕೂತ್ಕೊಂಡು ಗೇಮ್ ಆಡೋರ್ಗೆ ಇದೆಲ್ಲ ಎಲ್ಲಿ ಗೊತ್ತಾಗತ್ತೆ ಏನು ಕೇಳದೇ ಇಲ್ಲ ಎಲ್ಲಿಗೆ ಹೋಗಿದ್ದೆ ಏನ್ ಕೆಲ್ಸ ಮಾಡ್ದೆ ಏನು ಏನ್ ಕೇಳಿದ್ರಿ ಎಲ್ಲಿಗೆ ಹೋಗಿದ್ದೆ ಏನ್ ಕೆಲ್ಸ ಮಾಡ್ದೆ ಅಂತ ಕೇಳ್ದೆ ಏನ್ ಬ್ರೋ ಹಿಂಗ್ ಕೇಳ್ತೀರಾ ನೀವು ಬ್ಯಾಚುಲರ್ ನಿಮ್ಗೇನು ಗೊತ್ತಾಗಲ್ಲ ಬಿಡಿ ನನಗೆ ಮದ್ವೆ ಆಗಿದೆ ಮದ್ವೆ ಆದ ಗಂಡಸರಿಗೆ 108 ಕೆಲ್ಸ ಇರತ್ತೆ ಓ ನಿಮ್ಗದೆಲ್ಲ ಎಲ್ಲಿ ಗೊತ್ತಾಗತ್ತೆ ಸರಿ ಕೇಳ್ಬಾರ್ದು ಕೇಳ್ಬಿಟ್ಟಿದ್ಯಾ ಪಾಪ ಬ್ರೋ ಅಂತ ಹೇಳ್ತೀನಿ ಇವತ್ತು ಶಿವಾನಿ ಎಷ್ಟು ಕೆಲ್ಸ ಮಾಡ್ತಂದು ಗೊತ್ತಾ ಬ್ರೋ ನನಗೆ ನೋಡಿದ ತಕ್ಷಣ ಕೋಪ ಬಂದ್ಬಿಡ್ತು ನಾನೇನ್ ಮಾಡ್ದೆ ಗೊತ್ತಾ ಏನ್ ಮಾಡ್ದೆ ಬ್ರೋ ಗಂಡ ಆದವನ್ ಏನ್ ಮಾಡ್ಬೇಕೋ ಅದನ್ ಮಾಡ್ದೆ ಯಾಕೆ ಬ್ರೋ ಸೈಲೆಂಟ್ ಆಗ್ಬಿಟ್ಟೆ ಓ ನಿನಗೆ ಅರ್ಥ ಆಗ್ಲಿಲ್ವಾ ಅರ್ಥ ಆಗೋದಕ್ಕಿಂತ ನಿಮ್ಗೆ ಮದುವೆ ಆಗಿದ್ರೆ ತಾನೆ ಹೇಳ್ತೀನಿ ಕೇಳು ಶಿವಾನಿ ಕೆಲ್ಸ ಮಾಡ್ತಾ ಇದ್ಲಾ ನಾನು ನಿಧಾನವಾಗಿ ಅವಳು ಗೊತ್ತಾಗ್ದೇ ಇರೋ ತರ ಅವಳ ಹತ್ರ ಹೋಗಿ ಹಿಂದೆಯಿಂದ ಕಳ್ಳ ಬೆಕ್ಕು ತರ ಹೆಜ್ಜೆ ಇಟ್ಕೊಂಡು ನಿಧಾನಕ್ಕೆ ಅವಳನ್ನ ಸಾಕು ಕೆಲ್ಸ ಯಾಕೆ ಬ್ರೋ ಯಾಕೆ ಏನಾಯ್ತು ಏನಿಲ್ಲ ಬ್ರೋ ಕತೆ ಹೇಳ್ಬೇಕಾರೆ ಈ ತರ ಮಧ್ಯದಲ್ಲ ಡಿಸ್ಟರ್ಬ್ ಮಾಡಬಾರ್ದು ನನಗೆ ಮೂಡಿಲ್ಲ ಬ್ರೋ ಸೇಮ್ ಶಿವಾನಿನ ಇದೇ ಡೈಲಾಗ್ ಹೊಡೆದ್ಲು ನಾನ್ ಬಿಟ್ಬಿಡ್ತೀನಾ ನಾನು ಸ್ಟಾಪ್ ಇಟ್ ಬ್ರೋ ನನಗ್ ಚೆನ್ನಾಗ್ ಗೊತ್ತು ಅಲ್ಲಿ ಏನು ನಡೆದಿರಲ್ಲ ಅಂತ ಶಿವಾನಿ ಇನ್ನ ನಿನ್ನ ಒಪ್ಪೇ ಇಲ್ಲ
ಬ್ರೋ, ಅದು ನಿನ್ನ ಭ್ರಮೆ. ನಾನೀಗಾಗ್ಲೇ ಶಿವಾನಿ ಮನಸ್ಸಲ್ಲಿ ಕೂತಾಗಿದೆ. ಮುಂಚೆ ನಾನು ನೋಡಿದ್ರೆ ಸಾಕು ಬೈತಾ ಇದ್ದಳು, ಇವಾಗ ಮೌನವಾಗ್ಬಿಟ್ಟಿದ್ದಾಳೆ. ಇನ್ನೇನಿದ್ರು ಆ ಮೌನ ಮಾತಾಗ್ಬೇಕು, ಮಾತಿಂದ ಪ್ರೀತಿ ಹುಟ್ಟಬೇಕು, ಅದೇ ಪ್ರೀತಿ ಅವಳನ್ನ ಈ ಮನೆ ಒಳಗೆ ಕರೆತರಬೇಕು. ಅದಾಗಲ್ಲ, ಅದು ನಿನ್ ಕಲ್ಪನೆ ಮಾತ್ರ. ಶಿವ ನಿನ್ನ ಒಪ್ಪದು ಇಲ್ಲ, ಈ ಮನೆಗೆ ಬರೋದು ಇಲ್ಲ. ಏನಿದು ಡೈಲಾಗ್ ಎಲ್ಲ ಹೊಡೆದ ಊಟ? ಅಲ್ಲಿ ನೋಡಿದ್ರೆ ಅಮ್ಮ ಬೈದ್ರು, ಇಲ್ಲಿ ನೋಡಿದ್ರೆ ಇವ್ ನಿಂಗೆ ಏನೋ ಮಿಸ್ ಹೊಡಿತಾ ಇದೆಯಲ್ಲ. ನನ್ ಚಾಲೆಂಜ್ ಗೆದ್ದೆ ಗೆಲ್ತೀನಿ ಅಂತ ತ್ರಿವಿಕ್ರಮ್ ಎದುರಿಗೆ ಧೈರ್ಯವಾಗಿ ಏನೇನು ಮಾತಾಡ್ತಾನೆ ಇದ್ದೀನಿ. ಆ ಕಡೆ ಶಿವಾನಿ ನನ್ ಪ್ರೀತಿ ಒಪ್ತಾನೆ ಇಲ್ಲ. ಇವತ್ತು ನಾಳೆ ಒಪ್ತಾಳೆ ಅಂತ ಅನ್ಕೊಂಡಿದ್ರು, ನಮ್ಮಮ್ಮ ನನ್ನನ್ನೇ ಬೈದ್ ಕಳಿಸ್ಬಿಟ್ರು. ಯಾಕೆ ಬೈದ್ರು ನನ್ಗೆ? ತ್ರಿಶೂಲ್, ಎಲ್ಲಿದ್ಯೋ ನೀನು? ಮನೆಗೆ ಹೋದ? ಅಮ್ಮ, ನಾನು ಇಲ್ಲಿ ಫೋನ್ ಮಾಡಿರೋದು ಕಷ್ಟ ಸುಖ ಮಾತಾಡಕ್ಕಲ್ಲ. ನಾನು ಅಲ್ಲಿಗೆ ಬಂದ್ರೆ ಯಾಕೆ ನನ್ನ ಅಷ್ಟೊಂದು ಬೈದ್ ಕಳ್ಸಿದ್ರಿ? ನಾನು ಏನ್ ಮಾಡಿದ್ದೆ? ಯಾಕಿಬ್ರು ನನ್ನ ಬೈದ್ರಿ? ಬರೀ ಬೈಯೋದಲ್ಲ ಕಣೋ, ಸಂದರ್ಭ ಬಂದಿದ್ರೆ ನಾಲ್ಕು ಬಾರ್ಸ್ ಕಳಿಸ್ತಾ ಇದ್ದೆ. ಯಾಕಮ್ಮ, ನಾನು ಅಂತದ್ದೇನ್ ಮಾಡಿದೀನಿ? ಮತ್ತಿನ್ನೇನು, ನಾವ್ ಹೇಳಿದ್ದೇನು, ನೀನ್ ಮಾಡಿದ್ದೇನು? ನಾನೇನ್ ಮಾಡ್ದೆ? ಶಿವಾನಿ ಕಾಣಿಸ್ಕೊಳ್ದೆ ಇರೋ ಅವಳನ್ನ ನೋಡ್ಕೊಂಡು ಹೋಗು ಅಂದ್ರೆ ನೀನ್ ಯಾಕೋ ಅವಳ ಕಣ್ಣಿಗೆ ಬಿದ್ದೆ? ಅದ್ರಲ್ಲಿ ಅವಳ ಜೊತೆಲಿ ಜಗಳ ಬೇರೆ. ಅಮ್ಮ, ಅದು ಗೊತ್ತಾಗ್ಲಿಲ್ಲ. ಅಮ್ಮ, ಪ್ರೀತಿ ಮಾಡುವಾಗ ಮಾತ್ರ ಕದ್ದು ಮುಚ್ಚಿ ನೋಡ್ತೀಯ, ಇವಾಗ ಬರಲ್ವಾ ನಿಂಗೆ? ಅದನ್ನು ನಾವೇ ಹೇಳ್ಕೊಡ್ಬೇಕೇನು ನಿಮ್ಗೆ? ಬೇಡ ಬೇಡ, ನಾನು ಅವಳನ್ನ ಕದ್ದೇ ನೋಡ್ತಾ ಇದ್ದೆ. ಅದ್ ಯಾವಾಗ ಅವಳನ್ನ ನೋಡಿದ್ಲೋ ಗೊತ್ತಾಗ್ಲಿಲ್ಲ ಅಮ್ಮ. ಆಮೇಲೆ ಮ್ಯಾನೇಜ್ ಮಾಡೋ ತರ ಬೇರೆ ಕಡೆ ತಿರ್ಕೊಂಡು ನಿಂತಿದ್ದೆ. ಸಡನ್ ಆಗಿ ಎದುರುಗಡೆ ಬಂದು ನಿಂತ್ಕೊಂಡ್ಬಿಟ್ಲು, ಸಿಕ್ಕಾಕೊಂಡ್ಬಿಟ್ಟೆ. ಹೋಗ್ಲಿ ಬಿಡೋ, ಆಗಿದ್ದಾಗೋಯ್ತು. ಹೆಣ್ಮಕ್ಳು ತುಂಬಾ ಸೂಕ್ಷ್ಮ, ಅವ್ರಿಗೆ ಯಾರು ಯಾವ ಕಡೆಯಿಂದ ನೋಡಿದ್ರು ಗೊತ್ತಾಗ್ಬಿಡುತ್ತೆ. ಅವ್ರ ಉದ್ದೇಶ ಏನು ಅಂತ ಮುಖ ನೋಡ್ತಿದ್ದಂಗೆ ಕಂಡಿಡ್ದು ಬಿಡ್ತಾರೆ. ಹೆಣ್ಮಕ್ಳಿಗೆ ದೇವ್ರು ಕೊಟ್ಟಿರೋ ವರ ಕಣೋದು. ಅದೇನೋ, ಒಟ್ನ ನಾನ್ ಸಿಕ್ಕಾಕೊಂಡೆ. ಹೋಗ್ಲಿ ಬಿಡೋ, ನಾವಿಬ್ರು ಸೇರ್ಕೊಂಡು ನಿನ್ಗೆ ಬೈದಿದ್ದಕ್ಕೆ ಅವಳು ಸುಮ್ಮನಾಗಿರ್ತಾಳೆ. ಇಲ್ಲಾಂದ್ರೆ ಅವಳ ಕೋಪ ಇನ್ನೂ ಜಾಸ್ತಿ ಆಗ್ತಿತ್ತು ಕಣೋ. ಅಮ್ಮ, ನೀವು ನಿಜವಾಗ್ಲು ಗ್ರೇಟ್ ಅಮ್ಮ. ಓಹ್, ನನಗೆ ಇದೆಲ್ಲ ಹೊಡೆದೇ ಇರ್ಲಿಲ್ಲ. ಅಲ್ಲ, ನನಗೋಸ್ಕರ ಎಷ್ಟೊಂದು ರಿಸ್ಕ್ ತಗೋತಿದೀರಾ? ಸೂಪರ್. ಹೋಗ್ಲಿ ಬಿಡೋ, ಇನ್ನೇನ್ ಮಾಡಕ್ಕಾಗುತ್ತೆ? ಮಗನ ಜೀವನ ಸರಿ ಮಾಡೋ ಜವಾಬ್ದಾರಿ ನಮ್ಮಿಬ್ಬರಿಗೂ ಇದೆಯಲ್ಲ. ಅಮ್ಮ, ನೋಡ್ತಾ ಇರಮ್ಮ, ನೀನು ನಮ್ಮಿಬ್ಬರನ್ನ ಒಂದ್ ಮಾಡು ಸಾಕು. ಒಂದ್ ವರ್ಷದಲ್ಲಿ ನಿನ್ನ ಅಜ್ಜಿಯಾಗಿ ಪ್ರಮೋಷನ್ ಕೊಡ್ಲಿಲ್ಲ ಅಂತಂದ್ರೆ ನನ್ನ ಹೆಸರು ತ್ರಿಶೂಲೇ ಅಲ್ಲ. ಲೇ, ಮೊದ್ಲು ನೀನ್ ಮುರ್ದೋಗಿರೋ ಸಂಸಾರನ ಸರಿ ಮಾಡ್ಕೊಳ್ಳೋದನ್ನ ನೋಡು. ಅದನ್ನ ಬಿಟ್ಟು ಅಜ್ಜಿ ಮಾಡ್ತಾನಂತ ಅಜ್ಜಿ. ನೋಡು ತ್ರಿಶೂಲ್, ಇನ್ನು ನಮ್ದು ಏನೇನೋ ಪ್ಲಾನ್ ಇದೆ. ನೀನ್ ಗೊತ್ತಿಲ್ಲದೆ ಸುಮ್ನೆ ಬಂದು ಎಲ್ಲ ಹಾಳ್ ಮಾಡ್ಬೇಡ. ನಾವ್ ಏನ್ ಮಾಡ್ತಾ ಇದೀವಿ, ಯಾಕ್ ಮಾಡ್ತಾ ಇದೀವಿ ಅಂತ ತಿಳ್ಕೊಂಡ್ ಮಾತಾಡು, ಸರಿನಾ? ಸರಿ. ಅಪ್ಪಿ ತಪ್ಪಿನೂ ಅವಳಿಗೆ ನೀನ್ ಫೋನೋ ಮೆಸೇಜೋ ಮಾಡಬಾರ್ದು. ಅಮ್ಮ, ನಾನೇನು ಮಾಡೋದಿಲ್ಲ. ನನಗೆ ನೀವ್ರು ಏನ್ ಹೇಳ್ತೀರೋ ನಾನು ಅದನ್ನ ಚಾಚು ತಪ್ಪದೆ ಎಲ್ಲ ಮಾಡ್ತೀನಿ. ಓಕೆನಾ? ಗುಡ್. ನಿನ್ ಸಂಸಾರನ ನಾವ್ ಸರಿ ಮಾಡ್ತೀವಿ, ಅದ್ರ ಬಗ್ಗೆ ನೀನ್ ಏನು ಚಿಂತೆ ಮಾಡ್ಬೇಡ. ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ ಯು, ಥ್ಯಾಂಕ್ ಯು ಬೋತ್ ಆಫ್ ಯು, ಆಲ್ ಬಡಿ, ಎವ್ರಿ ಬಡಿ. ತ್ರಿವಿಕ್ರಮ್, ಏನ್ ಯೋಚನೆ ಮಾಡ್ತಾ ಇದ್ಯಾ? ತ್ರಿಶೂಲ್ ಮುಂದೆ ಗಟ್ಸ್ಫೀಲ್ ಅಲ್ಲಿ ಮೇರೆ ಪಾಸ್ ದಮ್ ಹೆ ಅಂತ ಹೇಳ್ಬಿಟ್ಟೆ. ಆದ್ರೆ ಒಳಗಡೆ ಎಲ್ಲೋ ಭಯ ಕಾಡ್ತಾ ಇದೆ. ತ್ರಿವಿಕ್ರಮ್, ನಾನ್ ಎಷ್ಟ್ ಸರಿ ಹೇಳಿದೀನಿ ಇದ್ರ ಬಗ್ಗೆ ನಿನ್ ತಲೆ ಕೆಡ್ಸ್ಕೊಂಬೇಡ ಅಂತ. ಶಿವಾನಿ ಮನ್ಸ್ ತುಂಬಾ ನೀನೇ ತುಂಬಿಕೊಂಡಿದ್ಯಾ. ಅವಳ ಮನ್ಸಿನಿಂದ ನೀನ್ ದೂರ ಆಗದೆ ಇರೋ ತರ ನಾನ್ ಮಾಡಿದೀನಿ. ನೀನು ಏನಾದ್ರೂ ಮಾಡಿರ್ಬೋದು, ಆದ್ರೆ ಯಾವ್ದು ವರ್ಕೌಟ್ ಆಗಿಲ್ಲ. ನಿನ್ಗೆ ಅಮ್ಮಂದಿರ ಹಠ ಏನು ಅಂತ ಗೊತ್ತಿಲ್ಲ. ಅವ್ರು ಎಲ್ಲಿ ಶಿವಾನಿನ ಕನ್ವಿನ್ಸ್ ಮಾಡ್ಬಿಡ್ತಾರೋ ಅನ್ಸ್ತಾ ಇದೆ. ಅವರು ಅವಳನ್ನ ಒಪ್ಪಿಸ್ತಾರೆ ಅಂತ ಅಷ್ಟೊಂದು ನಂಬಿಕೆ ಇದೆಯಾ? ಎಸ್, ಶಿವಾನಿನ ಕನ್ವಿನ್ಸ್ ಮಾಡಕ್ಕೆ ಯಾವ ಲೆವೆಲ್ ಬೇಕಾದ್ರೂ ಇಳಿತಾರೆ. ನಿನ್ನೆಯಿಂದ ಅವಳ ಮನೆ ಮುಂದೆ ಹೋಗಿ ನಿಂತ್ಕೊಂಡಿದ್ದಾರೆ. ಅವಳು ಬರಲ್ಲ ಅಂತ ಹೇಳಿದ್ರು, ಇನ್ನ ಅಲ್ಲೇ ನಿಂತಿದ್ದಾರೆ. ಅಂದ್ರೆ ಇವ್ರು ಒಪ್ಸಿ ಕರ್ಕೊಂಡ್ ಬರ್ಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಅವರನ್ನ ತಡಿಯೋಕೆ
ನನ್ನ ಹತ್ರ ಒಂದು ಉಪಾಯ ಇದೆ. ಆದ್ರೆ ಅದನ್ನ ನೀನ್ ಒಪ್ಪದೋ ಅನುಮಾನ. ಏನದು? ನಿಮ್ಮಮ್ಮಂದ್ರು ಅಲ್ಲೇ ಇದ್ದು ಶಿವಾನಿನ ಒಪ್ಸಿದ್ರೆ ನಿನಗೆ ಕಷ್ಟ ಆಗುತ್ತೆ. ಅವ್ರ ಒಪ್ಸ ಮುಂಚೆ ನಾವೇ ಅವ್ರಿಗೆ ತೊಂದರೆ ಕೊಟ್ರೆ ಅಂದ್ರೆ ಶಿವಾನಿ ಮನೆ ಮುಂದೆ ನಿಂತಿರೋ ಇಬ್ರಮ್ಮಂದ್ರಲ್ಲಿ ಒಬ್ರಿಗಾದ್ರೂ ತೊಂದರೆ ಆಗ್ಬೇಕು. ಅವಾಗ ಅವರಿದ್ರಿಂದ ಹಿಂದೆ ಸರಿತಾರೆ. ಏನ್ ಹೇಳ್ತಾ ಇದ್ಯಾ? ನೋಡು ತ್ರಿವಿಕ್ರಮ್, ತ್ರಿಶೂಲ್ ನಿನ್ ಜೀವನದಲ್ಲಿ ಮುಳ್ಳಾಗಿದ್ದಾನೆ. ಈ ಮುಳ್ಳನ್ನ ನಾಶ ಮಾಡ್ಬೇಕು ಅಂದ್ರೆ ನಿನ್ಗಿರೋದು ಇದೊಂದೇ ದಾರಿ. ಅಲ್ಲ, ಅಮ್ಮಂದ್ರ ತೊಂದರೆ ಕೊಡೋದಕ್ಕೂ ತ್ರಿಶೂಲ್ಗೂ ಏನ್ ಸಂಬಂಧ? ನಿಮ್ ಅಮ್ಮಂದ್ರು ಶಿವಾನಿ ಮನೆ ಮುಂದೆ ಯಾರಿಗಾಗಿ ನಿಂತಿದ್ದಾರೆ? ತ್ರಿಶೂಲ್ಗಾಗಿ. ಈಗ ಅವರಿಬ್ರಲ್ಲಿ ಒಬ್ರಿಗಾದ್ರೂ ತೊಂದರೆ ಆದ್ರೂ ಯಾರಿಂದ ಆಗಿದ್ದು ಅಂತ ಆಗುತ್ತೆ. ತ್ರಿಶೂಲಿಂದ, ತ್ರಿಶೂಲಿಂದಾನೆ ಹೀಗಾಯ್ತು ಅಂತ ಎಲ್ರು ಅವನ್ ಮೇಲೆ ಕೋಪ ಮಾಡ್ಕೊಂತಾರೆ. ಯಾರ್ಗುನು ಅವನ್ ಮೇಲೆ ಕರುಣೆ ಬರೋದಿಲ್ಲ. ಇವಾಗ ನೀನ್ ಮಾಡ್ಬೇಕಾಗಿರೋದು ಇದನ್ನೇ. ಅಂದ್ರೆ ಅಮ್ಮಂಗೆ ನಾನು ಅದನ್ನಿಂದ ಸಾಧ್ಯ ಇಲ್ಲ. ತ್ರಿವಿಕ್ರಮ್, ನೀನ್ ಅಷ್ಟೊಂದು ಒಳ್ಳೆವನ, ನಿನ್ ಜೀವನ ಹಾಳಾಗ್ತಾ ಇದ್ರು ಬೇರೆಯವ್ರಿಗೆ ಒಳ್ಳೇದಾಗೋ ಅಂತ ಮನಸ್ಥಿತಿ ನಿಂದ? ಅದ್ ಹಾಗಲ್ಲ ತ್ರಿವಿಕ್ರಮ್. ನೋಡು, ನೀನ್ ಹೀಗೆ ಅಯ್ಯೋ ಪಾಪ ಅಂತ ಇದ್ರೆ ಶಿವಾನಿ ನಿನ್ಗೆ ಯಾವತ್ತೂ ಸಿಗಲ್ಲ. ನೆನ್ಪಲ್ಲಿಟ್ಕೋ, ಹಾಗಾಗ್ಬಾರ್ದು. ಶಿವಾನಿ ಅವ್ರು ಯಾವತ್ತಿದ್ರು ನನ್ನವರು, ಅವ್ರ ನನ್ ಪಡ್ಕೊಳ್ಳೇಬೇಕು. ಹಾಗಾದ್ರೆ ನೀನ್ ಎದಕ್ ಒಪ್ಲೇಬೇಕು? ಸರಿ, ಅದೇನ್ ಮಾಡ್ತೀಯೋ ಮಾಡು, ಆದ್ರೆ ಒಂದ್ ಮಾತ್ ನಾಪ್ಕ ಇಟ್ಕೋ, ಯಾರ ಪ್ರಾಣಕ್ಕೂ ಹಾನಿ ಆಗ್ಬಾರ್ದು. ಮೊದ್ಲು ನಾನ್ ಅಲ್ಲಿ ಹೆಜ್ಜೆ ಇಡ್ತೀನಿ, ಅಲ್ಲಿ ಏನಾಗುತ್ತೋ ನೋಡೋಣ. ಗುರಿ ಸಾಧ್ಸಕ್ಕಡ್ಡ ಬಂದ್ರೆ ಅಂದ್ರೆ ಸಾವನ್ನ ಆಹ್ವಾನ ಮಾಡ್ಕೊಂತಾರೆ ಅಷ್ಟೇ. ಅಷ್ಟೇ, ನಿನ್ಗೆ ನಿನ್ ಪ್ರೀತಿ ಬೇಕು, ನನ್ಗೆ ಈ ಮಾಯಾಂಗನೆ ನಿರ್ಧಾರ ಮಾಡಾಯ್ತು. ನಿನ್ ಕೆಲ್ಸ ಆಯ್ತು ಅಂತ ಅನ್ಕೋ. ಅಪ್ಪ, ಅಪ್ಪ ಎಲ್ಲಿದ್ಯಾ? ಏ ತ್ರಿಶೂಲ್, ಅಡುಗೆ ಮನೇಲಿದ್ದೀನಿ, ಬಾರೋ. ಏನಪ್ಪ ಅಡುಗೆ ಮಾಡ್ತಾ ಇದ್ಯಾ? ಏನ್ ಸ್ಪೆಷಲ್? ಅಪ್ಪ ನೀನ್ ಏನಾದ್ರೂ ಮಾಡ್ತಾರೋ ನನಗ್ ತುಂಬಾ ಟೇಸ್ಟ್ ಇದೆ, ನಾನು ಇಲ್ಲೇ ತಿನ್ಕೊಂಡು ಹೋಗ್ತೀನಿ. ಯಾಕೋ ಊಟ ಮಾಡ್ಲಿಲ್ವಾ? ಯಾಕೆ ಹೇಳ್ತೀಯಾ? ಆಮೇಲೆ ಇಲ್ಲಿ ತನಿಷಾ ಅತ್ತೆ ಮಾಡ್ತಾರೆ ಎಕ್ಸ್ಪೆರಿಮೆಂಟ್ ಗೆ, ಹೋಟೆಲಿರೋ ಹುಳುಗಳೆಲ್ಲ ಸತ್ತೋಗ್ಬಿಟ್ಟಿದೆ. ಅದಕ್ಕೆ ನಾನು ಇಲ್ಲೇ ತಿನ್ಕೊಂಡು ಹೋಗ್ತೀನಿ, ಹೆಲ್ಪ್ ಮಾಡ್ಲಾ? ನೀನ ಹೆಲ್ಪ್ ಮಾಡ್ಬೇಡ, ಹುಡುಗಲ್ಲಿ ಕುತ್ಕೋ, ತರಕಾರಿ ಹೆಚ್ಕೊಡ್ತೀನಿ. ನೀನ್ ಏನು ಹೆಚ್ಕೊಡಪ್ಪ, ನೀನ್ ಅಲ್ಲಿ ಕುತ್ಕೊಂಡ್ಬಿಟ್ರೆ ಬಾ ನೋಡಿ. ಸೊಪ್ಪಾದ್ರು ಬಿಡಿಸ್ಕೊಡ್ಲ, ಒಂದ್ ಹತ್ತು ನಿಮಿಷ ಅಲ್ಗಾಡದೆ ಕುತ್ಕೊಂಡ್ಬಿಟ್ರೆ ನನಗ ದೊಡ್ಡ ಸಹಾಯ ಮಾಡ್ದಂಗೆ. ಕುತ್ಕೋ, ಅಲ್ಲಾಡ್ಬೇಡ. ಏನಪ್ಪ, ಅಮ್ಮ ಮನೇಲಿದ್ದಿರೋದು ನಿನಗೆ ಹಬ್ಬತ್ತರ ಇರುವಾಗಿದೆ, ಅವಾಗಿಂತ ಇವಾಗ್ಲೇ ತುಂಬಾ ಖುಷಿ ಆಗಿದ್ಯಾ? ಯಾಕೆ? ಹೂನಪ್ಪ, ನೀನ್ ಹೊಸ್ತಾಗ ಮದ್ವೆ ಆಗಿದ್ಯಾ, ನಿನಗೆ ಏನು ಗೊತ್ತಾಗ್ತಲ್ಲ. ಎರಡ್ ಮೂರು ವರ್ಷ ಎಕ್ಸ್ಪೀರಿಯನ್ಸ್ ಆಗ್ಲಿ, ಆಮೇಲೆ ಎಲ್ಲ ಗೊತ್ತಾಗುತ್ತೆ. ಸುಮ್ನೆ ಇರಪ್ಪ, ನಾನು ಹಂಗೆಲ್ಲ ಅಲ್ಲ. ಬೇಗ ಅಡುಗೆ ಮಾಡು, ಅದನ್ನಾದ್ರೂ ಚೆನ್ನಾಗಿ ಇಳಿಸ್ತೀನಿ. ಅಷ್ಟೊಂದು ಹಸಿವಾಗ್ತಾ ಇದೆ ಕಂದ, ತಡಿ ಬೆಳಗ್ಗೆ ಮಾಡಿದ ಒಂಚೂರು ತಿಂಡಿ ಇದೆ, ಕೊಡ್ತೀನಿ. ಏನಿದು, ಏನೋ ಒಂಥರ ಸೆಳಿತಾ ಇದೆಯಲ್ಲ. ಏನೋ ಇದ್ದಕ್ಕಿದ್ದಂಗೆ ಸೈಲೆಂಟ್ ಆಗ್ಬಿಟ್ಟೆ. ಶಿವಾನಿನ ಹುಡ್ಕೊಂಡ್ ಇಟ್ಕೊಂಡು ಹೋಗ್ಬಿಟ್ಟ ಏನೋ? ಇಲ್ಲಪ್ಪ, ಅಮ್ಮಂದ್ರಿಬ್ರು ಟ್ರೈ ಮಾಡ್ತಾನೆ ಇದಾರೆ, ಅವಳು ಒಪ್ತಾನೆ ಇಲ್ಲ. ಏನೂ ಆಗೋದಿಲ್ಲ, ಯೋಚನೆ ಮಾಡ್ಬೇಡ, ಆರಾಮಾಗಿರು. ಇದನ್ನ ಯಾಕೋ ತಗೊಂಡೆ, ಅವತ್ತೆ ತಗೊಂಡ ಅಂತ ಹೇಳಿರಲಿಲ್ಲ. ಏನೋ ಗೊತ್ತಿಲ್ಲ, ಈ ಬೊಂಬೆ ನೋಡಿದ ತಕ್ಷಣ ತಗೋಬೇಕು ಅನ್ಸುತ್ತೆ. ಎಲ್ಲ ಅನ್ಸುತ್ತೆ ನಿನಗೆ? ಅಪ್ಪ ಈ ಬೊಂಬೆ ನನ್ಗೆ ಕೊಟ್ಬಿಡಪ್ಪ, ತಮ್ಮಂಗೋ ತಂಗಿಗೋ ನಾನು ಬೇರೆ ಬೊಂಬೆ ತಂದು ಕೊಡ್ತೀನಿ. ಹಾ, ಇದು ನಂಗೆ ಕೊಡು.
ನೀನೇನ ಚಿಕ್ಕ ಹುಡುಗನ ಈ ಗೊಂಬೆ ಜೊತೆ ಆಟ ಆಡೋದಕ್ಕೆ? ಇಲ್ಲ, ನನಗೆ ಅದೊಂಥರ ಇಷ್ಟ ಆಯ್ತು. ನೋಡು, ನಿನಗೆ ಬೇರೆ ಬಂದ್ಬಿಟ್ಟು ಇದೇ ತರ ತಂದು ಕೊಡ್ತೀನಿ, ನೀನು ಫಸ್ಟ್ ತಿನ್ನೇ ತಿನ್ನು. ಸರಿ ಆಯ್ತು. ನೀನೆಲ್ಲಿಗೆ ಹೋಗ್ತಿದ್ಯಾ? ನೀನು ಒಳಗಡೆ ಇಡೋದು ಕಣ. ಏ ಬೇಡ, ಇಲ್ಲೇ ಇಡಪ್ಪ, ನಾನು ತಗೊಳೋದಿಲ್ಲ ಅಂತ ಹೇಳದ್ನಲ್ಲ. ಅಲ್ಲಿ ಇಡೋದಿಲ್ಲ ನಾನು. ಯಾಕೆ? ಬಿದ್ರೆ ಹೊಡೆದೋಗುತ್ತೆ ಕಣ. ಓ ಕಾಳಜಿ. ಆಯ್ತು, ಜೋಪಾನ ಇಡು ಒಳಗೆ. ಯಾಕಿಬ್ರು ಇಲ್ಲೇ ಕೂತ್ಕೊಂಡಿದೀರ? ಬನ್ನಿ, ಒಳಗಡೆ ಬಂದ್ ಮಲ್ಕೋ ಬನ್ನಿ. ಇಲ್ಲ, ನಾವು ಬರಲ್ಲ. ಯಾಕೆ? ನಿನ್ನೆ ರಾತ್ರಿ ಏನಾಯ್ತೋ ಗೊತ್ತಿಲ್ಲ, ಒಳಗಡೆ ಬಂದ್ ಮಲ್ಕೊಂಡ್ವಿ ಅಂದ ತಕ್ಷಣ ಇವತ್ ರಾತ್ರಿನೂ ಹಾಗೆ ಮಾಡ್ತೀವಿ ಅನ್ಕೊಂಡಿದ್ಯಾ? ಇಲ್ಲ, ನಾವು ಬರಲ್ಲ. ಅಮ್ಮ, ದಯವಿಟ್ಟು ನನ್ ಮಾತ್ ಕೇಳಿ. ಇವರಿಬ್ರು ರೂಮ್ ಅಲ್ಲಿ ಮಲ್ಗಿದ್ರೆ ನನ್ಗೆ ಒಳ್ಳೇದು, ಅಲ್ಲಿ ಯಾರು ಬರಲ್ಲ. ಆಗ ನನ್ನ ಕೆಲ್ಸನ ಸುಲಭವಾಗಿ ಮುಗಿಸಬಹುದು. ಇಲ್ಲಿ ಬೇಡ, ಇಲ್ಲಿ ತುಂಬಾ ಚಳಿ ಇದೆ. ಹೌದು, ನೀವಿಬ್ರು ಹೋಗಿ ರೂಮ್ ಅಲ್ಲೇ ಮಲ್ಕೊಳ್ಳಿ, ಅಲ್ಲಿ ನಿಮ್ಗೆ ಯಾವ ತೊಂದ್ರೆನೂ ಆಗಲ್ಲ. ನಮ್ಗೇನ್ ತೊಂದ್ರೆ ಆದ್ರೂ ಪರವಾಗಿಲ್ಲ, ನಾವಿಬ್ರು ಇಲ್ಲೇ ಮಲ್ಕೊಳ್ತೀವಿ. ನಿಮ್ಗೆ ಎಷ್ಟ್ ಹಠ ಇದೆಯೋ ಅಷ್ಟೇ ಹಠ ನಮಗೂ ಇದೆ, ನಾವು ಎಲ್ಲೂ ಬರಲ್ಲ. ನೀವಿಬ್ರು ಯಾಕೆ ಇಷ್ಟೊಂದು ಹಠ ಮಾಡ್ತಾ ಇದ್ರ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೋಡಿ, ನಿಮ್ ಹೊಟ್ಟೆಲಿ ಮಗು ಇದೆ, ಕಷ್ಟ ಆಗುತ್ತೆ. ನಮ್ಗೇನ್ ಕಷ್ಟ ಆದ್ರೂ ಪರವಾಗಿಲ್ಲ, ನಾವು ಬರಲ್ಲ ಬರಲ್ಲ ಬರಲ್ಲ. ಇವ್ರೇನು ಒಪ್ತಾನೆ ಇಲ್ವಲ್ಲವಲ್ಲ. ಅಮ್ಮ, ಒಂದ್ ನಿಮಿಷ. ಒಳಗಡೆ ಅಂತೂ ಮಲ್ಗಲ್ಲ ಅಂತ ಹೇಳ್ತಾ ಇದ್ರ? ಚಾಪೆ ಹಾಸ್ಕೊಡ್ತೀನಿ, ಇಲ್ಲೇ ಮಲ್ಕೊಳ್ಳಿ. ಬೇಡ. ನೋಡಿ, ನನಗೆ ಹಿಂಸೆ ಆಗುತ್ತೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆಂಟಿ, ಪ್ಲೀಸ್ ಇನ್ನೊಂದ್ಸರಿ ಯೋಚನೆ ಮಾಡಿ. ಇಲ್ಲಿ ಮಲ್ಕೊಳ್ಳೋದು ಬೇಡ ಅನ್ನಿಸ್ತಾ ಇದೆ. ಎಷ್ಟ್ ಸಲ ಯೋಚನೆ ಮಾಡಿದ್ರು ಅಷ್ಟೇ, ನಾವು ಇಲ್ಲೇ ಮಲ್ಕೋತೀವಿ. ಶಿವಾನಿ, ನೀನ್ ಎಷ್ಟ್ ಹೇಳಿದ್ರು ಅವ್ರು ಕೇಳ್ತಾ ಇಲ್ಲ, ಬಿಡು. ನಾನು ಅನ್ಕೊಂಡಿರೋದು ಯಾವುದು ಆಗ್ತಾ ಇಲ್ಲ. ಅವರಿಬ್ರು ಯಾರಿಗೂ ಕಾಣಿಸ್ದಿರೋ ಹಾಗೆ ರೂಮ್ ನಲ್ಲಿ ಮಲ್ಕೊಂಡಿದ್ರೆ ನನ್ ಕೆಲ್ಸ ಸುಲಭವಾಗಿ ಆಗ್ತಾ ಇತ್ತು. ಏನ್ ಮಾಡ್ಲಿ, ನಾನ್ ಹೀಗೆ ಸುಮ್ನೆ ಇದ್ರೆ ಅವರಿಬ್ರು ಹೇಗಾದ್ರೂ ಮಾಡಿ ಶಿವಾನಿನ ಒಪ್ಪಿಸ್ಬಿಡ್ತಾರೆ. ನಾನ್ ಅದಕ್ಕೆ ಅವಕಾಶ ಕೊಡಬಾರ್ದು. ಬೆಳಗಾಗೋಕಿನ ಮುಂಚೆ ಅವರಿಬ್ರಿಗೂ ಒಂದು ಗತಿ ಕಾಣಿಸ್ಲೇಬೇಕು. ನನ್ ಕೆಲ್ಸಕ್ಕೆ ಇವರೇ ಸರಿ. ಸರಿ, ಮೊದ್ಲೇ ಇವರು ತ್ರಿಶೂಲ್ನ ಸಾಕಿದಮ್ಮ ಅಷ್ಟೇ. ಅಷ್ಟೇ, ತ್ರಿಶೂಲ್ ಇವ್ರ ಮಾತನ್ನ ಕೇಳ್ದೆ ಶಿವಾನಿ ಕುತ್ತಿಗೆಗೆ ತಾಳಿ ಕಟ್ಟಿದಾನೆ ಅನ್ನೋ ಬೇಜಾರ ಅವ್ರ ಮನ್ಸಿನಲ್ಲಿದೆ. ಇವಾಗ ಇಷ್ಟೆಲ್ಲ ಆದ್ರೂ ಮಗ ಅನ್ನೋ ಕಾರಣಕ್ಕೆ ಶಿವಾನಿನ ಒಪ್ಸೋಕ್ ಬಂದಿದ್ದಾರೆ. ಇವ್ರಿಗೇನಾದ್ರೂ ಆದ್ರೆ ಅದು ತ್ರಿಶೂಲಿಂದಾನೆ ಅಂತ ಎಲ್ರಿಗೂ ಅನ್ಸುತ್ತೆ. ತ್ರಿಶೂಲ್ನ ಶಾಶ್ವತವಾಗಿ ದೂರ ಮಾಡ್ತಾರೆ. ಆಗ ನಾನು ಅವನನ್ನ ಕರ್ಕೊಂಡು ಹೋಗ್ಬೋದು. ಇವಾಗ ನನ್ನ ಕೆಲ್ಸ ಶುರು. ಮಧುಮತಿ ಉಸಿರು ನಾನು ನಿಲ್ಲಿಸ್ತೇನೆ. ನನ್ನ ಕೆಲ್ಸಕ್ಕೆ ಯಾರು ಬರಬಾರ್ದು. ಶಿವಾನಿ ಮನೆಗೆ ಬಂದು ಅವಳು ನೊಪ್ಸಿ ಮನೆ ಸೊಸೆಯ ಕರ್ಕೊಂಡು ಹೋಗ್ತೀರಾ? ಇಲ್ಲಿಂದ ಹೋಗೋದು ಶಿವಾನಿ ಅಲ್ಲ, ಅಲ್ಲ ನಿನ್ನ ಪ್ರಾಣ. ನನ್ನಿಂದ ಶಾಶ್ವತವಾಗಿ ದೂರ ಆಗ್ತಿರೋ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೆ ಇಲ್ಲಿ ಬಲಿಯಾಗ್ಲೇಬೇಕು.